ಶಿವಾಜಿ ನಗರದಲ್ಲಿ ರಕ್ತ ದೋಕುಳಿ ಹರಿಸಿದ ರಾವಣಾಸುರ, ತನ್ನ ವಿರುದ್ಧ ತೊಡೆತಟ್ಟಿದ ರೌಡಿಗಳನ್ನ ಅಟ್ಟಾಡಿಸಿ ಹೊಡೆದ ಪಾತಕಿ, ಶತ್ರು ಪಡೆಯನ್ನ ಮುನ್ನುಗ್ಗಿ ಬಡಿಯುತ್ತಿದ್ದ ಪಂಟರ್ ಪೈಲ್ವಾನ್, ಶಿವಾಜಿನಗರದಲ್ಲಿ ಡಾನ್ ಆಗಿ ಮೆರೆದ ಅವನು ಕೊನೆಗೆ ಬೀದಿ ಹೆಣವಾಗಿ ಹೋಗಿದ್ದ, ಶಿವಾಜಿನಗರದಲ್ಲಿ ಭೀಕರ ಹತ್ಯೆ ಹೇಗೆ ನಡೆದಿತ್ತು ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಶಿವಾಜಿನಗರ ಎಂಬ ಹೆಸರು ಕೇಳಿದ್ರೆ ಸಾಕು, ಈಗಲೂ ಮೊದಲು ನೆನಪಾಗೋದೆ ಕೋಳಿ ಫಯಾಜ್ ಎಂಬ ಖತರ್ನಾಕ್ ಪಾತಕಿ. ಇಡೀ ಬೆಂಗಳೂರು ಭೂಗತ ಲೋಕವೇ ಬೆಚ್ಚಿ ಬೀಳುವಂತೆ ಈ ಪೈಲ್ವಾನ್ ಸದ್ದು ಮಾಡಿದ್ದ. ತನ್ನದೇ ಗ್ಯಾಂಗ್ ಕಟ್ಟಿ ದೊಡ್ಡ ಮಟ್ಟಿಗೆ ಹವಾ ಮೇಂಟೈನ್ ಮಾಡಿದ್ದ. ಆ ಪೈಲ್ವಾನ್ ಕಬರ್ಸ್ತಾನ ಸೇರಿ ಅದೆಷ್ಟೋ ವರ್ಷಗಳು ಗತಿಸಿದ್ರು, ಆತ ರಕ್ತದ ಲೋಕದಲ್ಲಿ ಹಾಕಿರುವ ಪಾಪದ ಹೆಜ್ಜೆಗಳು ಇಂದಿಗೂ ಮತ್ತೆ ಮತ್ತೆ ನೆನಪಿಸುತ್ತೆ. ಸ್ನೇಕ್ ನಹೀಂ ಎಂಬ ಬಲಾಢ್ಯ ರೌಡಿಯನ್ನ ಹಾಡು ಹಗಲೇ ಶಿವಾಜಿನಗರದ ನಡು ರಸ್ತೆಯಲ್ಲಿ ತಲ್ವಾರ್ನಿಂದ ಕತ್ತರಿಸಿ ಬಿಸಾಕಿದ್ದ. ರಫ್ ಆ್ಯಂಡ್ ಟಫ್ ಮನುಷ್ಯನಾಗಿದ್ದ ಅವನು ಕುಡಿದನೆಂದರೆ ಸಾಕು, ಮೃಗೀಯ ರೂಪ ತಾಳ್ತಾ ಇದ್ದ. ಹೀಗೆ ಶಿವಾಜಿನಗರದ ಗಲ್ಲಿ ಗಲ್ಲಿಗಳಲ್ಲಿ ರಕ್ತ ದೋಕುಳಿಯನ್ನ ಹರಿಸಿದ್ದ ಈ ಕೊಲೆಗಟುಕ ಕೋಳಿ ಫಯಾಜ್ ಕಡೆಗೆ ಬೀದಿ ಹೆಣವಾಗಿ ಹೋಗಿದ್ದ. ಭೂಗತ ಲೋಕಕ್ಕೆ ಫಯಾಜ್ ಎಂಟ್ರಿ. ಗುಜರಿ ವರ್ಕರ್ಸ್, ರಸೆಲ್ ಮಾರ್ಕೆಟ್, ಮಟನ್ ಮಾರ್ಕೆಟ್, ಹೀಗೆ ದಿನನಿತ್ಯ ಜನಜಂಗುಳಿಯಿಂದ ತುಂಬಿ ತುಳುಕುತ್ತಿರುವ ಶಿವಾಜಿನಗರದಲ್ಲಿ ರಕ್ತ ದೋಕುಳಿಯನ್ನೇ ಹರಿಸಿದ್ದ ಪೈಲ್ವಾನಾತ. ಡಾನ್ ಜಯರಾಜ್ ಹಾಗೂ ಕೊತ್ವಾಲ್ ರಾಮಚಂದ್ರನ ನಡುವೆ ದೊಡ್ಡ ಮಟ್ಟಿನ ಗ್ಯಾಂಗ್ ವಾರ್ ನಡೆಯುತ್ತಿದ್ದ ಸಮಯ ಅದು. ಅದಾಗ್ಲೇ ಅದೊಂದು ಹೆಸರು ಶಿವಾಜಿನಗರದಲ್ಲಿ ದೊಡ್ಡ ಮಟ್ಟಿಗೆ ಸದ್ದು ಮಾಡಲು ಶುರುವಾಗಿತ್ತು. ಆ ಹೆಸರು ನೋಡು ನೋಡುತ್ತಿದ್ದಂತೆಯೇ ಬೆಂಗಳೂರು ಭೂಗತ ಜಗತ್ತಿನಲ್ಲಿ ಸಂಚಲನ ಮೂಡಿಸಿತ್ತು. ಶಿವಾಜಿನಗರಕ್ಕೆ ಅಂದು ಕೋಳಿ ಫಯಾಜ್ ಡಾನ್ ಆಗಿದ್ದ. ಆರಂಭದಲ್ಲಿ ಸಣ್ಣ ಪುಟ್ಟ ಹೊಡೆದಾಟ ಬಡೆದಾಟಗಳನ್ನ ನಡೆಸುತ್ತಿದ್ದ ಅವನು ಮುಂದೆ ಶಿವಾಜಿನಗರದ ಡಾನ್ ಆಗಿ ಮೆರೆದ. ಫಯಾಜ್ ಕ್ರೈಂ ಲೋಕದಲ್ಲಿ ಎಸಗಿದ ಮೊದಲ ಪಾಪದ ಕೃತ್ಯದಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರ ಕುಮ್ಮಕ್ಕು ಇದೆ ಎಂಬ ಮಾತು ಕೂಡ ಭೂಗತ ವಲಯದಲ್ಲಿ ಪದೇ ಪದೇ ರಿಂಗಣಿಸುತ್ತೆ. ಶಿವಾಜಿನಗರದಲ್ಲಿ ಸೀಮಿತ ಚೌಕಟ್ಟು ಹಾಕಿ ದಾದಾಗಿರಿ ನಡೆಸಿದ್ದ. ಕೊತ್ವಾಲ ರಾಮಚಂದ್ರನನ್ನ ಬಿಟ್ರೆ ಬೇರೆ ಯಾರಿಗೂ ಅಷ್ಟು ಬೇಗ ಹೆದರುವ ಜಾಯಮಾನ ಇವನದ್ದಲ್ಲ. ಶಿವಾಜಿನಗರದ ಕ್ರೈಂ ಲೋಕಕ್ಕೆ ಈತನೇ ಯಜಮಾನನಾಗಿದ್ದ. ಸ್ನೇಕ್ ನಹೀಂ ಬರ್ಬರ ಹತ್ಯೆ. ಕುಡಿತವನ್ನ ಮೈಗೂಡಿಸಿಕೊಂಡಿದ್ದ ಫಯಾಜ್ ಎಣ್ಣೆ ಹಾಕುತ್ತಿದ್ದಂತೆಯೇ ಮೃಗೀಯ ರೂಪ ತಾಳುತ್ತಿದ್ದ. ಸ್ನೇಕ್ ನಹೀಂನ ಮರ್ಡರ್ ಫಯಾಜ್ನ ಕ್ರೂರತೆಗೆ ಮತ್ತೊಂದು ಸಾಕ್ಷಿ. ಆ ಘಟನೆಯಿಂದ ಇಡೀ ಶಿವಾಜಿನಗರವೇ ಬೆಚ್ಚಿ ಬಿದ್ದಿತ್ತು. ಸ್ನೇಕ್ ನಹೀಂ ಕಟ್ಟು ಮಸ್ತಿನ ಮೈಕಟ್ಟು ಹೊಂದಿದ್ದ ಬಲಾಢ್ಯ ವ್ಯಕ್ತಿ, ಮಾದಕ ಲೋಕದ ಆರಾಧಕನಾಗಿದ್ದ ನಹೀಂ ಹಲವು ದುಶ್ಚಟಗಳ ದಾಸನಾಗಿದ್ದ. ಶಿವಾಜಿನಗರದಲ್ಲಿ ಹಾಡು ಹಗಲೇ ಫಯಾಜ್ ಕತ್ತರಿಸಿ ಹಾಕಿದ್ದ ಸ್ನೇಕ್ ರಹೀಂ ಏನು ಸಾಮಾನ್ಯ ಪಾತಕಿಯಾಗಿರಲಿಲ್ಲ. ಅದಾಗಲೇ ಫಯಾಜ್ ಶಿವಾಜಿನಗರದಲ್ಲಿ ಆರ್ಭಟ ಶುರು ಮಾಡಿದ್ದ. ಸ್ನೇಕ್ ನಹೀಂನ ಅಟ್ಟಹಾಸಕ್ಕೆ ಪೊಲೀಸರ ಮುಖಾಂತರ ಕಡಿವಾಣ ಹಾಕಲು ಫಯಾಜ್ ಮುಂದಾಗಿದ್ದ. ಸ್ನೇಕ್ ನಹೀಂ ಮನೆಯ ಕೆಲಸದಾಕೆಯಿಂದಲೇ ನಹೀಂ ಅತ್ಯಾಚಾರಕ್ಕೆ ಯತ್ನಿಸಿದ್ದ ಎಂದು ಸುಳ್ಳು ಕೇಸನ್ನ ಫಯಾಜ್ ದಾಖಲು ಮಾಡಿದ್ದ. ಅತ್ಯಾಚಾರ ಕೇಸ್ನಲ್ಲಿ ಜೈಲಿಗೋದ್ರೆ ಬೇಗ ಜಾಮೀನು ಸಿಗಲ್ಲ ಎನ್ನುವ ವಿಷಯವನ್ನ ಸ್ಪಷ್ಟವಾಗಿ ಕೋಳಿ ಫಯಾಜ್ ಮನಗಂಡಿದ್ದ. ಅದರಂತೆ ಫಯಾಜ್ ಮಾಡಿದ ಕುತಂತ್ರಕ್ಕೆ ಸ್ನೇಕ್ ನಹೀಂ ಜೈಲು ಸೇರಿದ್ದ. ನಹೀಂ ಇಲ್ಲದ ವೇಳೆ ಖಾಸಗಿಯಾಗಿದ್ದ ಅವನ ಮನೆಯನ್ನ ಫಯಾಜ್ ಹುಡುಗರು ದರೋಡೆ ಮಾಡಿದ್ರು. ನಂತರ ಜಾಮೀನು ಮೇಲೆ ಹೊರಬಂದ ನಹೀಂ ತನ್ನ ಮನೆಯನ್ನ ನೋಡಿ ಕೆರಳಿ ಕೆಂಡವಾಗಿದ್ದ. ಆ ಸಂಬಂಧ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದ ನಹೀಂಗೆ ಅಂದು ನ್ಯಾಯ ಮರೀಚಿಕೆಯಾಗಿತ್ತು. ಇದರಿಂದ ನಹೀಂ ಕೂಡ ರುದ್ರ ನರ್ತನ ತಾಳಿದ್ದ. ತನ್ನ ಮನೆ ದರೋಡೆ ಮಾಡಿದ ಫಯಾಜ್ ಗ್ಯಾಂಗ್ನ ಕೆಲ ಹುಡುಗರನ್ನ ಮನೆಗೆ ಎತ್ತಾಕೊಂಡು ಹೋದ ನಹೀಂ ಚೆನ್ನಾಗಿ ರುಬ್ಬಿದ್ದ. ಅವರಿಗೆ ಚಿತ್ರ ಹಿಂಸೆ ನೀಡಿದ. ಮೂರ್ನಾಲ್ಕು ದಿನಗಳ ಕಾಲ ಫಯಾಜ್ ಹುಡುಗರಿಗೆ ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿ ಶಿಕ್ಷಿಸಿದ.
ನಹೀಂ ನ ಚಿತ್ರಹಿಂಸೆಯಿಂದ ಹೊರಬಂದ ಹುಡುಗರು ನಹೀಂ ನೀಡಿದ ಚಿತ್ರಹಿಂಸೆಯ ಬಗ್ಗೆ ಫಯಾಜ್ ಗೆ ವಿಷಯ ಮುಟ್ಟಿಸಿದ್ರು. ವಿಷಯ ಕೇಳುತ್ತಿದ್ದಂತೆಯೇ ಪೈಲ್ವಾನ್ ನಿಂತಲ್ಲಿಯೇ ತರಗಟ್ಟಿ ಹೋಗಿದ್ದ. ತನ್ನ ಹುಡುಗರಿಗೆ ಹಿಂಸಿಸಿದ ಸ್ನೇಕ್ ರಹೀಂ ನ ಸಂಹಾರ ನಡೆಸಲು ಫಯಾಜ್ ಪಣ ತೊಟ್ಟ. ಒಂದು ನಹೀಂ ನ ನಸೀಬ್ ಕೆಟ್ಟಿತ್ತೇನೋ, ಯಾಕಂದ್ರೆ ಪೆಟ್ಟು ತಿಂದ ಹಾವಿನಂತೆ ಬುಸುಗುಟುತ್ತಿದ್ದ ಫಯಾಜ್ ಕಣ್ಣಿಗೆ ಅವನು ಬಿದ್ದು ಬಿಟ್ಟಿದ್ದ. ನಹೀಂ ಕಣ್ಣಿಗೆ ಬಿದ್ದಿದ್ದೆ ತಡ ಫಯಾಜ್ ಆ ಬಲಾಢ್ಯ ನಹೀಂನ ಎತ್ತಾಕೊಂಡು ಹೋಗಿ ಚೆನ್ನಾಗಿ ರಿಪೇರಿ ಮಾಡಿದ. ಫಯಾಜ್ ಬೇರೆ ಅಂದು ಕುಡಿದ ಮೃಗೀಯ ರೂಪ ತಾಳಿದ. ರಾತ್ರಿ ಇಡೀ ನಹೀಂ ಮೇಲೆ ವರ್ಕೌಟ್ ಮಾಡಿದ್ರು ಆ ಹುಮ್ಮನಿಗೆ ತೃಪ್ತಿಯಾಗಿರಲಿಲ್ಲ. ಮರುದಿನ ಬೆಳಗ್ಗೆಯೇ ನಹೀಂನ ತನ್ನ ಹೆಗಲ ಮೇಲೆ ಹಾಕಿಕೊಂಡು ಶಿವಾಜಿ ನಗರದ ಸರ್ಕಲ್ ಬಳಿ ಹೋದ ಫಯಾಜ್ ನಿಚ್ಚಳ ಬೆಳಕಿನಲ್ಲಿ ನೂರಾರು ಜನರ ಎದುರೆ ಮಾರುದ್ದದ ತಲ್ವಾರ್ನಿಂದ ಕತ್ತರಿಸಿ ಹಾಕಿದ್ದ. ಅಂದು ಫಯಾಜ್ ನ ಅಟ್ಟಹಾಸ ನೋಡಿದ ಪೊಲೀಸರು ಕೂಡ ಫಯಾಜ್ ನ ಹತ್ತಿರ ಹೋಗೋ ಧೈರ್ಯ ಮಾಡಲಿಲ್ಲ. ಹೀಗೆ ಸ್ನೇಕ್ ನಹೀಂನ ನೂರಾರು ಜನರ ಎದುರೆ ಕತ್ತರಿಸಿ ಬಿಸಾಕಿದ್ದ ಫಯಾಜ್ ಮುಂದೆ ಶಿವಾಜಿ ನಗರದಲ್ಲಿ ದಾದಾಗಿರಿ ನಡೆಸಿದ. ಅಲ್ಲದೆ 1991 ನಹೀಂ ಕೊಲೆ ಕೇಸ್ನಲ್ಲಿ ಕೋರ್ಟ್ ಫಯಾಜ್ಗೆ ಜೀವಾವಧಿ ಶಿಕ್ಷೆ ನೀಡಿತ್ತು. ಶಿಕ್ಷೆ ಪ್ರಕಟವಾಗುತ್ತಿದ್ದಂತೆಯೇ ಫಯಾಜ್ ಪೊಲೀಸರಿಗೆ ಜಳ್ಳೆ ಹಣ್ಣು ತಿನ್ನಿಸಿ ಎಸ್ಕೇಪ್ ಆಗಿದ್ದ. ಆದರೆ ಫಯಾಜ್ನನ್ನ ಮತ್ತೆ ಕಿಡ್ನಾಕಿ ಕೇಳುವುದರಲ್ಲಿ ಕೂಡ ಪೊಲೀಸರು ಯಶಸ್ವಿಯಾಗಿದ್ರು. ಕೋಳಿ ಫಯಾಜ್ ಕುಡ್ದ ಅಂದ್ರೆ ಕ್ರೂರವಾಗಿ ವರ್ತಿಸ್ತಿದ್ದ ಎನ್ನುವುದಕ್ಕೆ ರೇಜರ್ ಲತೀಫ್ ಪ್ರಕರಣವೇ ಮತ್ತೊಂದು ನಿದರ್ಶನ. ತನ್ನ ಕರ್ಕಶ ಧ್ವನಿಯ ಮೂಲಕವೇ ಸದ್ದು ಮಾಡ್ತಿದ್ದ ರೇಜರ್ ಲತೀಫ್ ಅಪ್ಪಟ ಕೋಮುಗೂಂಡ. ಯಾಕಂದ್ರೆ ಅವನೊಬ್ಬ ಧರ್ಮದ ಪ್ರಭಾವ ಇಟ್ಟುಕೊಂಡು ರೌಡಿಸಂ ನಡೆಸ್ತಿದ್ದವ. ಈ ಘಟನೆಯು ಕೋಳಿ ಫಯಾಜ್ ನ ಕ್ರೂರತೆಗೆ ಮತ್ತೊಂದು ಉದಾಹರಣೆ. ಫಯಾಜ್ ರಿಜ್ವಾನ್ ಭೀಕರ ಕಾಳಗ. ಹೀಗೆ ಶಿವಾಜಿ ನಗರದಲ್ಲಿ ದಾದಾಗಿರಿ ನಡೆಸುತ್ತಿದ್ದ ಫಯಾಜ್ಗೆ ಶತ್ರುವೊಬ್ಬ ಹುಟ್ಟುಕೊಂಡಿದ್ದ. ತರ್ಕಾರಿ ಖಲೀಲ್, ಇಸ್ತಿಯಾಕ್, ತನ್ವೀರ್ ಸೇರಿದ ಪಂಟರ್ ಫೈಟರ್ಗಳ ಪಡೆಯೇ ಫಯಾಜ್ ಗ್ಯಾಂಗ್ನಲ್ಲಿತ್ತು. ಇಂತಹ ಖತರ್ನಾಕ್ ಕೋಳಿ ಫಯಾಜ್ ಗ್ಯಾಂಗ್ನ ವಿರುದ್ಧ ತೊಡೆ ತಟ್ಟಿ ನಿಂತವನೇ ರಿಜ್ವಾನ್. ರಿಜ್ವಾನ್ ತನ್ನದೇ ಒಂದು ಗ್ಯಾಂಗ್ ಕಟ್ಟಿಕೊಂಡು ಶಿವಾಜಿ ನಗರದಲ್ಲಿ ಫೀಲ್ಡ್ ನಡೆಸುತ್ತಿದ್ದ. ಫಯಾಜ್ ಗ್ಯಾಂಗ್ ವಿರುದ್ಧ ಕತ್ತಿ ಮಸಿತಿದ್ದ. ಮುಂದೆ ಶಿವಾಜಿ ನಗರ ಬೀದಿ ಬೀದಿಯಲ್ಲಿ ಫಯಾಜ್ ಹಾಗೂ ರಿಜ್ವಾನ್ ಗ್ಯಾಂಗ್ ನಡುವೆ ಕಾಳಗ ನಡೆಯಿತು. ಫಯಾಜ್ ಗ್ಯಾಂಗ್ ನ ಇಸ್ತಿಯಾಕ್ಗೂ ರಿಜ್ವಾನ್ ಗ್ಯಾಂಗ್ ನಲ್ಲಿದ್ದ ಫಾರೂಕ್ಗೂ ದ್ವೇಷದ ದಳ್ಳೂರಿ ಹೊತ್ತುಕೊಂಡಿತ್ತು. ಇವರ ಗ್ಯಾಂಗ್ ವಾರ್ ನಿಂದ ಸಾಮಾನ್ಯ ಜನರು ಕೂಡ ಕಷ್ಟಪಡುವಂತಾಗಿದ್ದು ಮಾತ್ರ ದುರಂತವೇ ಸರಿಬಿಡಿ. ಫಯಾಜ್ ರಿಜ್ವಾನ್ ಗ್ಯಾಂಗ್ ನಡುವೆ ಹೊಡೆದಾಟ ಬಡಿದಾಟ ನೋಡು ನೋಡುತ್ತಿದ್ದಂತೆಯೇ ತಾರಕಕ್ಕೇರಿತ್ತು. ಫಯಾಜ್ ಗ್ಯಾಂಗ್ ನ ಇಸ್ತಿಯಾಕ್ ಶತ್ರು ಪಡೆಯಾದ ರಿಜ್ವಾನ್ ಸಹಚರ ಸುಲ್ತಾನ್ ಎಂಬಾತನ ಕೈ ಕಡಿದು ಬಿಟ್ಟಿದ್ದ. ಈ ಘಟನೆ ಇವರ ಗ್ಯಾಂಗ್ ವಾರ್ಗೆ ಮತ್ತಷ್ಟು ಕಾರಣವಾಯಿತು. ಮುಂದೆ ಫಯಾಜ್ ಗ್ಯಾಂಗ್ ನಲ್ಲಿ ಟಫ್ ಫೈಟರ್ ಆಗಿದ್ದ ತನ್ವೀರ್ ಕೂಡ ತಮ್ಮ ತಂಡವನ್ನ ಬಲಪಡಿಸಿದ್ದ. ಇದು ರಿಜ್ವಾನ್ ಗ್ಯಾಂಗ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಕೋಳಿ ಕೂಗುವ ಹೊತ್ತಲ್ಲೇ ಹೆಣವಾದ ಕೋಳಿ ಫಯಾಜ್. ಎಂಜಿ ರೋಡ್ ಬಾರ್, ರೇಸ್ ಕೋರ್ಸ್ ಇವೆಲ್ಲವೂ ಫಯಾಜ್ ನ ಮಾಮೂಲಿ ಅಡ್ಡವಾಗಿತ್ತು. ಈ ಅಡ್ಡಕ್ಕೆ ಫಯಾಜ್ ಹೋದಾಗ್ಲೆಲ್ಲ ಅವನ ಜೊತೆ ದೊಡ್ಡ ಪಡೆಯೇ ಇರ್ತಿತ್ತು. ರಿಜ್ವಾನ್ ಗ್ಯಾಂಗ್ ಅದಾಗ್ಲೇ ಫಯಾಜ್ ವಿರುದ್ಧ ರೌಂಡ್ಸ್ ಶುರು ಮಾಡಿತ್ತು. ಫಯಾಜ್ ನ ಸಂಹಾರ ನಡೆಸಲು ಸಿದ್ಧವಾಗಿದ್ದ ರಿಜ್ವಾನ್ ಗ್ಯಾಂಗ್ ಫಯಾಜ್ ಒಂಟಿಯಾಗಿ ಸಿಗ್ತಾನೆ ಅಂತ ಕಾಯ್ತಾನೆ ಇತ್ತು. ಅದು ಮುಂಜಾನೆಯ ಹೊತ್ತು. ಶಿವಾಜಿನಗರ ಆವಾಗ ತಾನೆ ಎದ್ದು ಆಕಳಿಸ್ತಿತ್ತು. ಆದರೆ ಆ ಸಮಯದಲ್ಲಿ ಆದಾಗಲೇ ಶಿವಾಜಿನಗರಕ್ಕೆ ಡಾನ್ ಆಗಿದ್ದ ಕೋಳಿ ಫಯಾಜ್ ಶತ್ರು ಪಡೆಯ ಕೈಯಲ್ಲಿ ಬೀದಿ ಹೆಣವಾಗಿ ಹೋಗಿದ್ದ. ರಿಜ್ವಾನ್ ಆ್ಯಂಡ್ ಟೀಮ್ ಬೆಳ್ಳಂಬೆಳಗ್ಗೆ ನಿರಾಯುಧನಾಗಿ ಸಿಕ್ಕಿದ್ದ ಕೋಳಿ ಫಯಾಜ್ನ ನೆತ್ತರು ಹೀರಿತ್ತು. ಫಯಾಜ್ ಫಿನಿಶ್ ಎನ್ನುವ ವಿಷಯ ಶಿವಾಜಿನಗರದಲ್ಲಿ ಮಾತ್ರವಲ್ಲದೆ ಬೆಂಗಳೂರು ಭೂಗತ ಜಗತ್ತಿನಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ಶಿವಾಜಿನಗರದ ಅಂಡರ್ ವರ್ಲ್ಡ್ಗೆ ಕೋಳಿ ಫಯಾಜ್ ಯಜಮಾನನಾಗಿದ್ದ ಕೋಳಿ ಫಯಾಜ್ನ ಕತೆ ಕೂಡ ಹೀಗೆ ಅಂತ್ಯವಾಗಿತ್ತು. ಫಯಾಜ್ ಕೊಲೆಗೆ ಪ್ರತೀಕಾರವಾಗಿ ಫಯಾಜ್ ಹತ್ಯೆ ನಡೆಸಿದ ಹಲವರನ್ನ ತನ್ವೀರ್ ಗ್ಯಾಂಗ್ ಸಮಾಧಿ ನಡೆಸಿತ್ತು. ಬಾಂಬೆ ಹಮೀದ್ ಎಂಬ ರಿಜ್ವಾನ್ ಸಹಚರನನ್ನ ತನ್ವೀರ್ ಹುಡುಗರು ಕತ್ತರಿಸಿ ಬಿಸಾಕಿದ್ರು.
ಹೀಗೆ ಕೋಳಿ ಫಯಾಜ್ ನ ಜಮಾನ ಕೂಡ ಮುಗಿದಿತ್ತು। ಫಯಾಜ್ ಎಷ್ಟೇ ದೊಡ್ಡ ಖತರ್ನಾಕ್ ವ್ಯಕ್ತಿಯಾಗಿದ್ದರೂ ಆತನಿಗೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವವಿತ್ತು। ಈ ವಿಷಯದಲ್ಲಿ ಫಯಾಜ್ ಇತರ ಕೆಲ ರೌಡಿಗಳಿಗಿಂತ ಭಿನ್ನವಾಗಿದ್ದ। ಫಯಾಜ್ ಯಾವತ್ತಿಗೂ ವೇಶ್ಯಾವಾಟಿಗೆ ಅಡ್ಡಕ್ಕೆ ನುಗ್ಗಿರಲಿಲ್ಲ, ಯಾವುದೇ ವೇಶ್ಯೆಯರ ಅಡ್ಡದಿಂದ ಹಣ ಪೀಕಿರಲಿಲ್ಲ, ಯಾವತ್ತೂ ವೇಶ್ಯೆಯರ ಮುಂದೆ ಕೈ ಚಾಚಿರಲಿಲ್ಲ। ಹಿಂದೊಮ್ಮೆ ಕೋಳಿ ಫಯಾಜ್ ಮೇಲಿನ ಮಾನಭಂಗ ಕೇಸ್ ದಾಖಲಕ್ಕಿತ್ತು, ಆದರೆ ಅದಕ್ಕೆ ಯಾವುದೇ ಸಾಕ್ಷಿ ಸಿಕ್ಕಿರಲಿಲ್ಲ। ಫಯಾಜ್ ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ಬಿಲ್ಲಿ ಎಂಬ ವ್ಯಕ್ತಿ ರೇಪ್ ಕೇಸ್ನಲ್ಲಿ ಅಂದರಾಗಿದ್ದ। ಬಿಲ್ಲಿ ಮೇಲೆ ಸರಿಸುಮಾರು 40 ಕೇಸ್ಗಳಿದ್ದವು, ಹೆಚ್ಚಿನವು ರೇಪ್ ಕೇಸ್ಗಳಾಗಿದ್ದವು। ಬಿಲ್ಲಿ ದೊಡ್ಡ ರೇಪಿಸ್ಟ್ ಎಂದು ಫಯಾಜ್ಗೆ ಗೊತ್ತಾಗಿದ್ದೆ ತಡ ಜೈಲಿನಲ್ಲಿ ಇದ್ದುಕೊಂಡೇ ಫಯಾಜ್ ಬಿಲ್ಲಿಯನ್ನ ಚೆನ್ನಾಗಿ ರಿಪೇರಿ ಮಾಡಿದ। ಕೋಳಿ ಫಯಾಜ್ ಯಾವತ್ತೂ ಕೂಡ ಗನ್ ಹಿಡಿದು ಓಡಾಡಿದವನಲ್ಲ, ಆತನದು ಏನಿದ್ರು ನೇರಾ ನೇರಾ ಫೈಟ್। ನೀನ್ ಯಾಕೆ ಗನ್ ಹಿಡಿಯಲ್ಲ ಎಂದು ಯಾರಾದರೂ ಕೇಳಿದ್ರೆ ಗನ್ ಹಿಡಿದು 4 ಜನರನ್ನ ಇಟ್ಟುಕೊಂಡು ಭಯದಲ್ಲಿ ಓಡಾಡುವವನು ಯಾವ ಸೀಮೆಯ ರೌಡಿ ಎಂದು ಪ್ರಶ್ನಿಸುತ್ತಿದ್ದಂತೆ। ಹೀಗೆ ಫಯಾಜ್ ಕೈಯಲ್ಲಿ ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ಹಲವರು ಒದೆ ತಿಂದಿದ್ದಾರೆ। ಸಿಕ್ಕ ಸಿಕ್ಕವರ ಮೇಲೆ ಆಸಿಡ್ ಹಾಕಿ ಭಯ ಮೂಡಿಸುತ್ತಿದ್ದಂತ ಆಸಿಡ್ ರಾಜ ಕೂಡ ಕೋಳಿ ಫಯಾಜ್ ಕೈಯಿಂದ ಚೆನ್ನಾಗಿ ಒದೆ ತಿಂದಿದ್ದ। ಜೈಲಿನಲ್ಲಿ ಇದ್ದುಕೊಂಡೇ ಡೀಲ್ ಕುದುರಿಸುತ್ತಿದ್ದ। ಭೂಗತ ಜಗತ್ತಿನಲ್ಲಿ ನಾನೇ ಡಾನ್, ನಾನೇ ಕಿಂಗ್ ಎಂದು ಮೆರೆದಾಡಿದವರೆಲ್ಲ ಬೀದಿ ಹೆಣವಾಗಿದ್ದಾರೆ। ಅಂತಹ ಲಿಸ್ಟ್ ಗೆ ಫಯಾಜ್ ಕೂಡ ಸೇರಿದ್ದ। ಅದಕ್ಕೆ ಹೇಳೋದು, ಭೂಗತ ಲೋಕ ನಿಷಿದ್ಧ ಲೋಕ, ದೂರದಿಂದ ನೋಡಿದವರಿಗಷ್ಟೇ ರೋಚಕ, ಅನುಭವಿಸಿದವರಿಗೆ ಅದು ನರಕ ಎಂದು। ಅಬ್ದುಲ್ ಸತಾರ್, ಕ್ರೈಮ್ ಬ್ಯೂರೋ, ಬೆಂಗಳೂರು।